ಹೆಸರು ನಾಗನಾಯ್ಕರ್ ಅಂತ ಕಲ್ಚೇರಿ ಗ್ರಾಮ ನನ್ನೂರು ತಾಲೂಕು ಕಸಬಾವಳಿ ಫಲಾತ್ಭವಿ ಹೆಸರು ಮಾದನಾಯ್ಕರ್ ಅಂತಂದೆ ನಮಗೆ ಆರ್ಕೆವಿ ಯೋಜನೆಯಿಂದ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ನಮಗೆ ಪ್ಯಾಕ್ ಹೌಸನ್ನು 2018-19 ಸಾಲಿನಲ್ಲಿ ನೀಡಿದ್ದಾರೆ ಈ ಪ್ಯಾಕ್ ಹೌಸ್ ಕೊಟ್ಟರಿಂದ ನಮಗೆ ತುಂಬಾ ಪ್ರಯೋಜನ ಆಗಿದೆ ಯಾಕಂದರೆ ನಮಗೆ ಒಂದು 4-5 ಎಕರೆ ಜಮೀನು ಇರೋದ್ರಿಂದ ನಾವು ಟೊಮೆಟೊ ಬಾಳೆ ಮತ್ತು ಸೌತೆಕಾಯಿ ಹಾಗೂ ಇತರೆ ತರಕಾರಿ ಬೆಳೆಗಳನ್ನ ಬೆಳೆದು ಅದನ್ನು ಸ್ಟೋರ್ ಮಾಡ್ಕೊಳ್ಳೋಕೆ ತುಂಬ ತೊಂದರೆ ಇತ್ತು ಆರ್ಟಿಕಲ್ಚರ್ ಬಗ್ಗೆ ನಮಗೆ ಹೆಚ್ಚು ತಿಳುವಳಿಕೆ ಕೊಟ್ಟಾಗ ನಮಗೊಂದು ಕುಡಿ ಅಂದ್ಬಿಟ್ಟು ನಾವು ಅರ್ಜಿ ಕೊಟ್ಟಾಗ ಇದನ್ನು ಕೊಟ್ಟಿದ್ದಾರೆ ನಾವು ಈ ಪ್ಯಾಕ್ ಹೌಸಿಂದ ತರಕಾರಿಗಳನ್ನು ಕಟ್ ಮಾಡಿ ಬಿಸಿಲಲ್ಲಿ ಇಡಬಹುದು ಇದರಲ್ಲಿ ಪ್ಯಾಕ್ ಮಾಡಿ ಇಡಬಹುದು ಮತ್ತು ನಾವು ಗ್ರೇಡಿಂಗ್ ಮಾಡ್ಕೋಬಹುದು ಒಂದಿನ ಲೇಟ್ ಆದರೂ ಸಹ ಇದರಲ್ಲಿ ಇಡಬಹುದು ನಾವು ಮೊದಲು ಹಂಗೆ ಆಗ್ತಾ ಇರಲಿಲ್ಲ ಬಿಸಿಲಲ್ಲಿ ಒಣಗಿ ಅದು ಗ್ರೇಡ್ ಎಲ್ಲ ಹೋಗ್ತಾ ಇತ್ತು ಒಣಗ್ತಿತ್ತು ತರಕಾರಿಗಳೆಲ್ಲ ಮತ್ತು ನಮಗೆ ಟ್ರೇನು ಸಹ ಟ್ರೇ ಒಂದು ಟೊಮೆಟೊ ಟ್ರೇಗಳನ್ನು ನೀಡಿದ್ದಾರೆ ಆದರೆ ನಾವು ಮೊದಲು ಚೀಲ ಐಸಿಕ್ ಚೀಲಗಳು ತುಂಬಿಕೊಂಡು ಹೋಗ್ತಾ ಇದ್ವು ಆವಾಗ ಸರಿಯಾಗಿ ಆಗ್ತಾ ಇರಲಿಲ್ಲ ಚೀಲದಿಂದ 10 ರೂಪಾಯಿ ಚೀಲಗೂ ಹೋಗ್ತಾ ಇತ್ತು ಈಗ ನಾವು ಟ್ರೇ ಇರೋದ್ರಿಂದ ಸುಮಾರು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ ಅದು ನಾವು ಹೂವಿಗೊಂದು 50-60-20 ಥರ ಟ್ರೇ ತಗೊ ಹೋಗ್ತೀವಿ ಮತ್ತೆ ಅದು ನಮಗೆ ಕೊಡ್ತಾರೆ ಅದರಿಂದ ನಮಗೆ ಟ್ರೇ ಕೊಟ್ಟಿರೋದ್ರಿಂದ ತುಂಬ ಅನುಕೂಲ ಆಗಿದೆ ಮತ್ತು ವೇಯಿಂಗ್ ಮಿಷಿನ್ನು ಕೊಟ್ಟಿದ್ದಾರೆ ನಮಗೆ ತೂಕದಲ್ಲಿ ಮೋಸ ಈಗಲೂ ಆಗ್ತಾ ಆದರೆ ಇಲ್ಲಿ ನಾವು ಇಲ್ಲೇ ಬರ್ತಕ್ಕಂಥ ಕಸ್ಟಮರ್ಗೆ ತೂಕ ಮಾಡಿಕೊಡ್ಬೋದು ವೇಯಿಂಗ್ ಮಿಷನಿಂದ ಅದು ನಮಗೆ ಇಲ್ಲಿ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗ್ತದೆ ಅಕ್ಕಪಕ್ಕ ರೈತರಿಗೂ ಸಹ ನಾವು ಅದನ್ನು ನಾವು ನೀಡ್ತಾ ಇದ್ದೀವಿ ಇಲ್ಲಿ ಕೇರಳ ಕಡೆಯಿಂದ ಬರ್ತಕ್ಕಂಥ ಡೈರೆಕ್ಟ್ ನಮ್ಮ ತೋಟಕ್ಕೆ ಬರ್ತಾರೆ ಇಲ್ಲೇ ತೂಕ್ತಾರೆ ಅಂದರೆ ವೇಯಿಂಗ್ ಮಿಷನ್ ಇರೋದ್ರಿಂದ ನಮ್ಗೆ ತುಂಬ ಅನುಕೂಲ ಆಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ಯಾಕ್ ಹೌಸ್ ಅಂತೂ ತುಂಬಾ ಹೆಚ್ಚಾಗಿ ನಮಗೆ ಅನುಕೂಲ ಆಗಿದೆ ಮಳೆ ಮತ್ತು ಬಿಸಿಲು ಎಲ್ಲ ತರಕಾರಿ ಬೆಳೆಗಳನ್ನು ನಮ್ಮ ಸಂರಕ್ಷಣೆ ಮಾಡೋಕ್ಕೆ ತುಂಬ ಅನುಕೂಲ ಆಗಿದೆ